ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ಶ್ರೋತೃಗಳಿಗೆ ಈ ಜವಾರಿ ಬಸಣ್ಣ ಅಥವಾ ವಾರದ ಬಸಣ್ಣ ಈತನ ನಮಸ್ಕಾರಗಳು. ಎರಡನೇ ಕಂತಿನೊಳಗೆ ತಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಕೃಷಿ ಮುನ್ನಡೆ ಪತ್ರಿಕೆಯ ಜೂನ್ ತಿಂಗಳಲ್ಲಿ 2023 ಜೂನ್ ತಿಂಗಳಲ್ಲಿ ಪ್ರಕಟಗೊಂಡಂಥ ಲೇಖನ ಕಡೆಗೋಲು ಅಂಕಣದಲ್ಲಿ ನಮ್ಮ ದನ ಉಚ್ಚಿಕೊಳ್ಳಕ್ಕೆ ಹತ್ಯಾವ್ರಿ, ನಮ್ಮ ದನ ಉಚ್ಚಿಕೊಳ್ಳಕ್ಕೆ ಹತ್ಯಾವ್ರಿ, ಇದು ಭಾಳ ಜನರ ಬಾಯಿಂದ ಬರ್ತಿರುತ್ತೆ. ಇಳಕಲ್ಲಿನ ಒಂದು ಗೊನಾಳ್ ಎಷ್ಟಿ ಅನ್ನೋಂಥ ಏರಿಯಾದಿಂದ ಶ್ರೀ ಚನ್ನನಗೌಡ ಪಾಟೀಲ್ರು ಒಂದು ಪ್ರಶ್ನೆ ಕೇಳ್ಯಾರಲ್ಲಿ, ಅವ್ರ ಪ್ರಶ್ನೆ ಈ ರೀತಿ ಐತಿ. ನಮ್ಮ ಎತ್ತು, ಆಕಳ ಮತ್ತು ಎಮ್ಮಿ ಎಲ್ಲವೂ ಉಚ್ಚಿಕೊಳ್ಳಕ್ಕೆ ಹತ್ತಿ ಭಾಳ ದಿವಸ ಆದ್ರಿ, ಒಟ್ಟು ಕಡಿಮೆನೇ ಆಗವಲ್ದು ರೀ, ಎಲ್ಲ ದನ ಸೊರಗಕ್ಕೆ ಹತ್ತೇವ್ರಿ, ಹಾಲಂತೂ ಬಂದ ಮಾಡ್ಯಾವ್ರಿ, ಎಲ್ಲ ರೀತಿ ಟ್ರೀಟ್ಮೆಂಟ್ ಕೊಡಿಸಿದ್ರಿ, ಬಗ್ಗವಲ್ದು ರೀ, ಮತ್ತು ಯಾಕೆ ಇರ್ಬೋದು ರೀ, ಮತ್ತು ಏನು ಮಾಡ್ಬೇಕು ಅನ್ನೋದು ತಿಳಿವಲ್ದು ರೀ ಅಂತ ಅವ್ರ ಪ್ರಶ್ನೆ. ಅದಕ್ಕೆ ಜವಾರಿ ಬಸಣ್ಣ ಅಥವಾ ವರದ ಬಸಣ್ಣ ಉತ್ತರ ಈ ರೀತಿ ಅದ ನೋಡ್ರಿ. ಗೌಡ್ರೆ, ದನಗಳಲ್ಲಿ ಉಚ್ಚಿಕೊಳ್ಳೋದು, ಹೊಟ್ಟೆ ಜಾಡಿಸೋದು, ಭೇದಿ, ಅತಿಸಾರ, ವಿರೇಚನ, ಆಮಶಂಕೆ, ಡಿಸೆಂಟ್ರಿ, ಹೀಗೆ ಸಾಮಾನ್ಯವಾಗಿ ಅನೇಕ ಹೆಸರುಗಳಿಂದ ಕರೆಯಲಾಗುವಂಥ ಈ ಒಂದು ತೊಂದರೆನ ನಿಖರವಾಗಿ ಗುರುತಿಸಬೇಕು. ಅಂದರೆ ಯಾವ ಕಾರಣದಿಂದ ಈ ಸ್ಥಿತಿ ಉಂಟಾಗೈತಿ ಎಂಬುದನ್ನು ನಾವು ಮೊದಲು ಕಂಡುಕೋಬೇಕಾಗತ್ತೆ. ಯಾಕಂದರೆ ನಿರ್ದಿಷ್ಟ ಕಾರಣಗಳಿಗೆ ನಿರ್ದಿಷ್ಟ ಚಿಕಿತ್ಸೆ ಐತಿ. ಹಾಂ, ಅಲ್ಲದೆ ಇದು ಸ್ವತಃ ಒಂದು ರೋಗ ಅಲ್ಲ, ಆದರೆ ಕೆಲವು ರೋಗಗಳ ಲಕ್ಷಣ ಆಗೈತಿ. ಹೆಂಗೆ? ಅಪಚನ ಅಥವಾ ಅಜೀರ್ಣ, ಆಮೇಲೆ ಈ ಸೂಕ್ಷ್ಮ ಜೀವಿಗಳು ಅಂದರೆ ಬ್ಯಾಕ್ಟೀರಿಯಾ ಅಂತೀವಲ್ಲ, ಅಂಥ ಒಂದು ಅಮೀಬಾದಂತಹ ಏಕಾಣು ಪರಾವಲಂಬಿ ಜೀವಿಗಳು, ವೈರಸ್ಸು, ಶಿಲೀಂಧ್ರ ಇವುಗಳಿಂದ, ಅಥವಾ ಗೊಬ್ಬರ, ಕ್ರಿಮಿನಾಶಕ ಅಥವಾ ಕೀಟನಾಶಕಗಳಂತಹ ರಾಸಾಯನಿಕಗಳು. ಈಗ ರಾಸಾಯನಿಕ ಅಂದ್ಕೊಳ್ಳಿ ಆರ್ಸೆನಿಕ್ಕು, ಸೀಸ, ಪಾದರಸ ಇಂಥ ವಿಷ ಪದಾರ್ಥಗಳ ಸೇವನೆಯಾಗಿದ್ದರೆ, ಪಚನಾಂಗ ವ್ಯೂಹದ ಕಾಯಿಲೆ ಇದ್ದರೆ, ಜಂತು ಹುಳುಗಳಿದ್ದರೆ, ಜಠರದೊಳಗೆ ಪ್ಲಾಸ್ಟಿಕ್ ಮತ್ತು ಲೋಹದಂಥ ವಸ್ತುಗಳು, ಚೂಪನ ವಸ್ತುಗಳು ಇದ್ದರೆ, ಇದಕ್ಕೆ ಡಸ್ಟ್ಬನ್ ಸಿಂಡ್ರೋಮ್ ಅಂತಲೂ ಕರಿತೀವಿ. ಈ ವಾರದ ಬಸಣ್ಣ ಅಥವಾ ಜವಾರಿ ಬಸಣ್ಣ ಇದನ್ನು ಮೊಟ್ಟ ಮೊದಲನೇ ಬಾರಿಗೆ ಡಸ್ಟ್ಬಿನ್ ಸಿಂಡ್ರೋಮ್ ಅನ್ನುವಂಥ ಒಂದು ಶಬ್ದವನ್ನು ಬಳಸ್ಯಾರೆ. ಜಠರ ಅಥವಾ ಕರುಳಿನ ಭಾಗಗಳ ಸ್ಥಳಾಂತರಗಳು, ಅಂದರೆ ಒಂದು ಜಾಗದಿಂದ ಸ್ಥಾನ ಪಲ್ಲಟಾಗೋದು ಮತ್ತೊಂದು ಕಡೆ, ಅಂಥ ಶಾರೀರಿಕ ಕಾರಣ ಇರ್ಬೋದು, ಗಂಭೀರವಾದ ಸಾಂಕ್ರಾಮಿಕ ರೋಗ ಇರಬಹುದು, ಹೀಗೆ ಅನೇಕ ಇನ್ನೂ ನಾನಾ ಬಗೆಯ ಒಂದು ವೈಪರೀತ್ಯಗಳಿಂದ ಭೇದಿ ಅಥವಾ ಅತಿಸಾರ ಉಂಟಾಗ್ತೈತಿ. ಆರ್ಥಿಕವಾಗಿ ಹೆಚ್ಚಿನ ನಷ್ಟ ಆಗಬಹುದು. ಇಂಥ ಒಂದು ಅನಾರೋಗ್ಯಕರ ಪರಿಸ್ಥಿತಿ ಇದು. ಇನ್ನು ಹೈನದ ದನದೊಳಗಂತೂ ಹಾಲು ಕಡಿಮೆ ಆಗಲೇಬೇಕು, ಹಾಲಿನ ಇಳುವರಿ ಕಡಿಮೆ ಆಗಲೇಬೇಕು. ಮತ್ತು ದುಡಿಯುವ ದನಗಳೊಳಗೆ ಅಥವಾ ಈ ನಾವೇನು ಎತ್ತು, ಹೋರಿ ಅಂತ ಏನು ಹೇಳ್ತೀವಲ್ಲ, ಬಳಸ್ತೀವಲ್ಲ, ಅವುಗಳ ಕಾರ್ಯಕ್ಷಮತೆ ಅಂದರೆ ಶಕ್ತಿ, ದುಡಿಯುವ ಶಕ್ತಿ ಕುಂಠಿತಗೊಳ್ತೈತಿ. ಏನು ಲಕ್ಷಣ ಕಾಣ್ತಾವ ಹಂಗಾರ? ನೀರಿನ ರೂಪದೊಳಗೆ ಸಗಣಿ ಹಾಕೋದು, ಸಗಣಿ ನೀ ಅಳಗಕ್ಕಿರ್ತೈತಿ. ಸಗಣಿಯಲ್ಲಿ ಕೆಲವೊಮ್ಮೆ ರಕ್ತದ ಕಲೆ ಇರ್ತೈತಿ, ಬಿಳಿಯಾದ ಆಮ ಅಥವಾ ಗೊಣ್ಣೆ, ಗೊಣ್ಣೆ ಹಂಗೆ ಸಗಣಿ ಮೇಲೆ ಬಿದ್ದಿರ್ತೈತಿ ಕಾಣಿಸೋದು. ಇನ್ನು ದನ ಇಂಥ ಹೊತ್ತಿನಾಗ ಮಬ್ಬ ಆಗಿರ್ತೈತಿ, ಇದ್ಲ ಸುಂದಾಗಿರ್ತೈತಿ, ಚಟುವಟಿಕೆ ಕಡಿಮೆ, ಚುರುಕಾಗಿರೋದಿಲ್ಲ ಅಷ್ಟು. ಇನ್ನು ಪಿಚಕಾರಿ ಹಂಗೆ ಈ ದುರ್ವಾಸನೆಯುಕ್ತ ಸಗಣಿ ಚಿಮ್ಮತೈತಿ, ಹೊರಗೆ ಹಾಕ್ತಿರ್ತೈತೆ ಅದು. ಪದೇ ಪದೇ ರಕ್ತ ಮತ್ತು ಲೋಳೆಯೊಂದಿಗೆ ನೀರಿನ ರೂಪದ ಮಲವನ್ನು ಹೊರಗೆ ಹಾಕಬಹುದು. ಇನ್ನು ಮಲವಿಸರ್ಜನೆ ಟೈಮ್ನಲ್ಲಿ ಅಂದರೆ ಸಗಣಿ ಹಾಕುವಂಥ ಹೊತ್ತಿನಾಗ ಅವಕ್ಕೆ ಸ್ವಲ್ಪ ತಿನ್ನಕಬಹುದು, ಆಯಾಸ ಉಂಡುಬಿಟ್ಟಿರ್ತೈತಿ. ಪೀಳುವಂಥ ರಕ್ತ ಅಥವಾ ಬಿದ್ದಿರು ರಕ್ತ ತಾಜಾ ಅಥವಾ ಕಪ್ಪು ಬಣ್ಣದ ಗಟ್ಟಿ ಕಣ್ಣೆಯಾಗಿರಬಹುದು. ಈ ರಕ್ತ ತಾಜಾ ಕೆಂಪಿಗೆ ಯಾವಾಗಿರುತ್ತಪ್ಪ ಅಂದರೆ ಹೊರಗಿನ ಭಾಗದಿಂದ ಆಗಿದೆ ರಕ್ತಸ್ರಾವ, ಇಲ್ಲ ಭಾಳ ಒಳ ಕರುಳಿನ ಆಳವಾದ ಭಾಗದಿಂದ ಬಂದಿದ್ದರೆ ಅದು ಕಪ್ಪನೆ ಗಟ್ಟಿಯಾಗಿ ಕಪ್ಪು ಬಣ್ಣ ತಗೊಂಡು ಕಣ್ಣು ಕಣ್ಣೆಯಾಗಿ ಬೀಳಬಹುದು. ಹಿಂಗಾದಾಗ ದನಗಳಿಗೆ ಹಸಿವಿ ಭಾಳ ಕಡಿಮೆ ಆಗಿಬಿಡ್ತೈತಿ, ಹಸಿವಿ ಕಡಿಮೆನೇ ಆಗಿಬಿಡ್ತೈತಿ, ಚರ್ಮ ಒಣಗಿ ಹೋಗ್ತೈತಿ. ಸಾಮಾನ್ಯವಾಗಿ ಜ್ವರ ಇರುವುದಿಲ್ಲ, ಆದರೂ ಕೂಡ ಈ ಕೆಲವೊಂದು ಗಂಭೀರ ಕಾಯಿಲೆನೂ ಇದ್ರ ಜೊತೆಗಿದ್ದರೆ ಜ್ವರ ಬರಬಹುದು. ಮತ್ತು ಮೆಲಕ್ಕೆ ಹಾಕೋದಂತೂ ನಿಲ್ಲಿಸಬೇಕು ಸ್ವಾಭಾವಿಕ. ನಿರಂತರವಾದ ತೀವ್ರಗೊಂಡಂಥ ಇಂಥ ಪರಿಸ್ಥಿತಿಗಳಲ್ಲಿ ನಿರ್ಜಲೀಕರಣ ಮತ್ತು ರಕ್ತಹೀನತೆ ಇರ್ತೈತಿ. ಮುಖ್ಯವಾಗಿ ಏನಾಗ್ಬಿಡ್ತೈತೆ, ಮೈಯಾಗ ನೀರಿನ ಅಂಶ ಮತ್ತು ರಕ್ತದ ಅಂಶ ಭಾಳ ಕಡಿಮೆ ಆಗಿಬಿಡ್ತೈತಿ. ಮತ್ತು ನೋಡೋಕ್ಕೂ ಹೆಂಗಾಗತ್ತಪ್ಪ ಅಂದರೆ ಕಣ್ಣುಗಳು ಗುಳಿ ಬಿದ್ದಿರ್ತಾವೆ, ಅಡ್ಡಾಡೋಕ್ಕೂ ಭಾಳ ಆಸಕ್ತಿ ಕಾಣಿಸ್ತಿರ್ತೈತಿ. ಇವು ಪ್ರಮುಖವಾದಂಥ ಲಕ್ಷಣ.
ಇಂಥ ಒಂದು ಲಕ್ಷಣ ತೋರಿಸಿದಾಗ ಸಮಯೋಚಿತ ಚಿಕಿತ್ಸೆಯನ್ನು ಕೈಗೊಳ್ಳಿದ್ದೀರಿ ಅಂದರೆ ಆದಷ್ಟು ಬೇಗನೆ ಚಿಕಿತ್ಸೆ ನಾವು ಮಾಡದೆ ಹೋದರೆ ಮಾರಣಾಂತಿಕವಾಗಿ ಇದು ಪರಿಣಮಿಸಬಹುದು. ಅತಿಸಾರದೊಳಗೆ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ದುರ್ಬಲಗೊಳ್ಳುತ್ತೆ ಮತ್ತು ದೇಹದಲ್ಲಿ ನೀರಿನಷ್ಟು ನಿರ್ಜರೀಕರಣಕ್ಕೆ ಕಾರಣವಾಗುತ್ತೆ. ಈ ಪೋಷಕಾಂಶಗಳ ಕೊರತೆ ಇತ್ತು, ಮೈಯ ನೀರಿನ ಅಂಶ ಭಾಳ ಕಡಿಮೆ ಆಗಿತ್ತು ಅಂದರೆ ಬಹಳಷ್ಟು ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತಿರು ಕಾಂಪ್ಲೆಕ್ಸಿಟಿ ಆ ರೀತಿ ಸಂದರ್ಭ ಏರ್ಪಡ್ತೈತಿ. ಇನ್ನು ಶ್ರೀ ಚನ್ನನಗೌಡ ಪಾಟೀಲ್ರೆ, ನಿಮಗೆ ಈಗ ಒಂದು ಮಾತು ಸ್ಪಷ್ಟ ಅಂತ ಅಂದ್ಕೊಂಡಿರ್ತೀನಿ ನಾನು. ನಿಮ್ಮ ಪಶುಗಳಿಗೆ ಯಾಕಿಷ್ಟು ದಿವಸ ಬೀದಿ ಅಥವಾ ಹೊಟ್ಟೆ ಜಡಿಸ್ತಿತ್ತು ಅಂತಂದರೆ ಯಾವ್ಯಾವ ಕಾರಣದಿಂದ ಬೀದಿ ಉಂಟಾಗಿತ್ತು ಎಂಬುದು ನಿಮಗೆ ಸರಿಯಾಗಿ ಗುರುತಿಸೋಕ್ಕಾಗಿಲ್ಲ, ಮತ್ತು ನೀವು ಕೊಡಿಸಿರುವಂಥ ಚಿಕಿತ್ಸೆ ಅದಕ್ಕೆ ಸೂಕ್ತ ಆಗಿಲ್ಲ ಅನ್ನೋದು. ಸರಿ, ಈ ಹಿನ್ನೆಲೆಯೊಳಗೆ ನಾವು ಈಗ ಇದನ್ನು ವಿಶ್ಲೇಷಣೆ ಮಾಡೋಣಂತೆ. ಅಪಚನ ಅಥವಾ ಅಜೀರ್ಣ ಆಗಲು ಆಹಾರದ ಪಾತ್ರ ಬಹಳ ಮುಖ್ಯ ಪ್ರಮುಖವಾಗಿತ್ತು. ಏನು ದೋಷಪೂರ್ಣವಾದಂಥ ಮೇವಿದ್ದರೆ, ರಸವತ್ತಾದ ಹಸಿರು ಮೇವಿದ್ದರೆ ಅದಕ್ಕೇನು ಮಾಡಿಬಿಡ್ತದೆ, ಮೇವನ್ನು ಸಾಕಷ್ಟು ತಿಂದುಬಿಡ್ತದೆ ಹಸಿರು ಮೇವನ್ನ, ಅವಾಗೂ ಹೊಟ್ಟೆ ಚಡಿಸ್ತಿರ್ತದೆ. ಕಾಡಿಗೆ ಹಳದಿ ಅಥವಾ ಕೆಂಪು ಬುಳುಸು ಅಥವಾ ಬೂಸ್ಟ್ ಅಂತ ಏನಾಯ್ತೀವಲ್ಲ ಅಂತ ಹತ್ತಿದಂಥ ಮೇವು, ಈಗ ಮಳೆಗೆ ಬಿದ್ದು ಒಣಗಿರ್ತಾವುತ್ತೆ ಬಿಲ್ಲು ಮೇವಿನ ಬೆಳೆಗಳು, ಆ ಮೇವಿನ ಬೆಳೆಗಳ ಮೇಲೆ ಜೋಳದ ದಂಟಿನ ಮೇಲೆ ಅಥವಾ ಒಳಗೆ ಈ ಬೂಸ್ಟ್ನಂಥದ್ದು ಹತ್ತಿರ್ತೈತಿ. ಭಂಡಾರ ಬಿಡದೈತೆ ಅಂತ ಹೇಳ್ತಾರೆ, ಅಥವಾ ಕೆಂಪು ಅಣ್ಣದ್ದಾಗಿರ್ತೈತಿ, ಹಳದಿ ಆಗಿರ್ತೈತಿ ಎಷ್ಟೋ ಸರಿ ಅಂತ ಇದ್ದಾಗ ಅಂಥ ಆಹಾರ ಸೇವನೆ ಆಗಿದ್ದರೆ. ಈ ವಿಷಕಾರಿ ಸಸ್ಯಗಳು ಅಂತ ಕೆಲವು ಇರ್ತಾವೆ ಹೊರಗೆ ಮೇಯಕ್ಕೆ ಬಿಟ್ಟಲ್ಲಿ ಅಂಥವನ್ನು ತಿಂದಿದ್ದರೆ, ಕಾಳು ಕಡ್ಡಿ ಒಳಗೆ ಸಹಿತ ಬುಳಿಸಿ ಬಂದಿರ್ತಾವೆ ಅಂಥವನ್ನು ದನ ತಿನ್ನಲಿ ಅಂತ ಇಟ್ಬಿಡ್ತಾರೆ ಅಂಥ ಹೊತ್ತಿನಾಗ. ಆಮೇಲೆ ಒಮ್ಮಿದೊಮ್ಮೆಗೆ ಈ ಆಹಾರ ಅಂದರೆ ಈ ಒಣ ಮೇವನೇಗಿದ್ದ ದನನ ಈ ಮಳೆಗಾಲ ಆದ ಕೂಡ ಹಸಿರು ಸಿಕ್ಕಕ್ಕೆ ಚಾಲು ಆಗುತ್ತೆ ಎಲ್ಲ ಕಡೆ ಯಥೇಚ್ಛವಾಗಿ ಸಿಕ್ಕೊಳ್ಳಿ, ಅದನ್ನು ಒಮ್ಮಿದೊಮ್ಮೆಲೆ ಆಹಾರ ಬದಲಿ ಮಾಡಿಬಿಡೋದು. ನಿನ್ನೆತನ ಒಣ ಮೇವು ಕೊಡೋದು, ಇವತ್ತು ಹಸಿರು ಮೇವು ಒಮ್ಮಿದೊಮ್ಮೆ ಹೊಟ್ಟೆ ತುಂಬ ಹಾಕಿಬಿಡೋದು, ಯಾವಾಗೂ ಹೊಟ್ಟೆ ಜಡಿಸ್ತಿರುತ್ತೆ. ಅಲ್ದನೆ ನೋಡಿರಿ ಇನ್ನೊಂದು ಏನೈತಿ, ಈಗ ಹೆಂಗೆ ಮನುಷ್ಯರೊಳಗೆ ಅಲರ್ಜಿ ಅಂತ ಆಗುತ್ತೆ, ಹಂಗೆ ಕೆಲವು ಆಹಾರ ಪದಾರ್ಥಕ್ಕೆ ಆಗಿರ್ಬೋದಾದಂಥ ಅಲರ್ಜಿ ಇವುಗಳತ್ತ ನಾವು ಗಮನ ಹರಿಸ್ಬೇಕಾಗತ್ತೆ. ಆದರೆ ಅಲರ್ಜಿ ಅಥವಾ ಒಗ್ಗದಿರುವಿಕೆ ಅಂತೇನು ಹೇಳ್ತೀವಲ್ಲ ಅಂಥ ಹೊತ್ತಿನಾಗ ಬಾಯಾಗ ಸ್ವಲ್ಪ ಜೊಲ್ಲು, ಮೈ ಮೇಲೆ ಗಾದ್ರಿ ದದ್ದು ಅಂತ ಏನು ಹೇಳ್ತೀವಲ್ಲ ಕಾಣಿಸ್ಕೊಳ್ತೀವಿ, ಇದನ್ನು ನಾವು ಗಮನಿಸ್ಬೇಕು. ಬ್ಯಾಕ್ಟೀರಿಯಾ ವೈರಸ್ಗಳಿಂದ ಭೇದಿಯಾಗಿದ್ದನ್ನು ಪಶುವೈದ್ಯರು ವಿವಿಧ ಪರೀಕ್ಷೆಗಳಿಂದ ನಿಖರವಾಗಿ ಕಂಡುಹಿಡಿತಾರೆ. ಆವಾಗ ಅದಕ್ಕೆ ಸೂಕ್ತವಾದಂಥ ಆಂಟಿಬಯೋಟಿಕ್ ಔಷಧಿನ ಕೊಡ್ತಾರೆ. ಪರಾವಲಂಬಿ ಜೀವಿಗಳು ಮತ್ತು ಅಮೀಬಾದಂಥ ಏಕಾಣುಜೀವಿಗಳಿಗೆ ಸೂಕ್ತ ಔಷಧಿ ಜಂತುನಾಶಕಗಳನ್ನು ಕೊಡಲಾಗುತ್ತೆ. ಗಂಟಲು ಬೇನೆಯಂಥ ಸಾಂಕ್ರಾಮಿಕ ರೋಗಗಳಿಗೆ ತಕ್ಕ ಚಿಕಿತ್ಸೆ ಮಾತ್ರ ಅವಶ್ಯ ಐತಿ. ಕರುಳಿನ ಉರಿಯೂತ ಅಂದರೆ ಬಾವು ಬಂದಿರ್ತಾವೆ ಕಳ್ಳೊಳಗೆ, ಆವಾಗ ಊತ ನಿವಾರಕಗಳನ್ನು ಬಳಸ್ಬೋದು, ಇಂಜೆಕ್ಷನ್ ರೂಪದೊಳಗೆ ಪಶುವೈದ್ಯರು ಕೊಡ್ತಾರೆ. ಮತ್ತು ಪ್ರತಿ ವರ್ಷ ಎಲ್ಲ ಲಸಿಕೆಗಳನ್ನು ತಪ್ಪದೇ ಹಾಕಿಸ್ಬೇಕು. ಸೀಸನ್ ವೈಸ್ ಅಂದರೆ ಯಾವಾಗ ಸೀಸನ್ ಬಂದಿರ್ತೈತೆ ಆವಾಗ ಪಶುವೈದ್ಯಕೀಯ ಇಲಾಖೆಯಿಂದ ಆಗುವಂಥ ಒಂದು ಲಸಿಕೆ ಹಾಕುವಂಥ ಕಾರ್ಯಕ್ರಮ ಇರ್ತೈತೆ, ಅವ್ರು ಹೇಳ್ತಿರ್ತಾರೆ ಚಪ್ಪಿ ಬೇನೆ ಗಂಟಲು ಬೇನೆ ಇಂಥವೆಲ್ಲವೂ ಇದ್ದಾಗ ಪ್ರತಿ ವರ್ಷ ಅಂಥ ಲಸಿಕೆನ ಹಾಕಿಸಲೇಬೇಕು. ಇತ್ತೀಚೆಗೆ ದನಗಳಲ್ಲಿ ಗಂಟು ರೋಗ ಇಂಥವೆಲ್ಲ ಇದ್ದಾಗ ಚರ್ಮದ ಗಂಟು ರೋಗ ಅದು ಲಸಿಕೆ ಹಾಕಿಸಲೇಬೇಕು. ಹೌದು, ಬರೀ ದವಾಖಾನೆ ಹೇಳಿದ್ರಿ, ಇನ್ನು ಮನೆಗೆ ಏನು ಮಾಡ್ಬೇಕು ರೀ ಒಂದು ದಿವಸ ಎರಡು ದಿವಸ ಅಂತ ನೀವು ಅನ್ನಿಸ್ಬೋದು. ಹಾಂ, ತಕ್ಕ ಕಾಲಕ್ಕೆ ನಮಗೆ ಸೂಕ್ತ ಕಾಲಕ್ಕೆ ನಮಗೆ ಚಿಕಿತ್ಸೆ ಸಿಗದೆ ಹೋದರೆ ಪಶುವೈದ್ಯಕೀಯ ಇಲಾಖೆಯಿಂದ ಅಥವಾ ಪಶುವೈದ್ಯರಿಂದ ಅಥವಾ ನಾವು ಅಲ್ಲಿಗೆ ಹೋಗೋಕ್ಕಾಗದೆ ಹೋದರೆ ಮೊದಲು ನಾವು ಯಾಕೆ ಹೊಟ್ಟೆ ಜಾಡಿಸಿರ್ಬೋದು ಅನ್ನೋಂಥ ಕಾರಣ ನಿರ್ಧರಿಸೋಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಒಂದು ಸೂಕ್ತವಾದಂಥ ಚಿಕಿತ್ಸೆ ನಾವು ಪ್ರಾರಂಭ ಮಾಡಬೇಕಾಗತ್ತೆ. ದೇಹದೊಳಗೆ ನೀರಿನ ನಷ್ಟ ಸರಿ ಮಾಡೋಕ್ಕೆ ದಿನಾಲೂ ಯಾವಾಗಲೂ ಅಂತ ಏನು ಹೇಳ್ತೀವಲ್ಲ 2-3 ಗಂಟೆ ಮಧ್ಯಂತರ 2-3 ತಾಸಿಗೊಮ್ಮೆ ಶುದ್ಧ ನೀರನ್ನು ಕುಡಿಸ್ತಾ ಇರಬೇಕು. ಇದ್ದಲು ಪುಡಿನ ನೀರಿನೊಂದಿಗೆ ಕುಡಿಸೋದ್ರಿಂದ ಕೆಲವು ಸಾರಿ ಈ ವಿಷ ಸೇವನೆ ಆಗಿತ್ತು ಅಂತ ಸಂಶಯ ಬಂದಿದ್ದರೆ ಅಂಥ ಸಂದರ್ಭದೊಳಗೆ ಅದು ಪ್ರಯೋಜನ ಆಗುತ್ತೆ. ಸುಣ್ಣದ ನೀರು, ಟ್ಯಾನಿಕ್ ಆಮ್ಲ ಇವು ವಿಷ ಪದಾರ್ಥಗಳನ್ನು ಸೇವನೆ ಆದೊಳಗೂ ಒಂದಿಷ್ಟು ಪ್ರಮಾಣಕ್ಕೆ ಸಹಾಯ ಮಾಡಬಹುದು. ಇನ್ನು ಪ್ರಾಣಿಯು ನಿರ್ಜಲೀಕರಣದ ಅಪಾಯದಲ್ಲಿದ್ದರೆ ಅಂದರೆ ಭಾಳ ಚರ್ಮ ಹಿಂಗೆ ಜಗ್ಗಿರ ಹಂಗೆ ಎದ್ದು ನಿಲ್ತಿರ್ತೈತೆ, ಹೊಳ್ಳಿ ಮೈ ಬರ್ತಿರೋದಿಲ್ಲ, ಮೈ ಮೇಲೆ ಹತ್ಕೊಳ್ತಿರೋದು ಚರ್ಮ, ಆವಾಗ ನಿರ್ಜಲೀಕರಣ ಆಗಿರ್ತೈತಿ. ಅದಕ್ಕೆ ಅತಿಸಾರಕ್ಕೆ ನಾವು ಚಿಕಿತ್ಸೆ ನೀಡಬೇಕಾಗ್ತೈತಿ. 1 ಲೀಟರ್ ಶುದ್ಧ ಪುನರ್ಜಲೀಕರಣ ಅಂದರೆ ಈ ನೀರನ್ನು ನಾವು ಈಗ ಈ ಮನುಷ್ಯರೊಳಗೆ ನಾವು ORS ಅಂತ ಏನು ಹೇಳ್ತೀವಲ್ಲ ಅಂತಹ ಒಂದು ಮೌಖಿಕವಾಗಿ ಕುಡಿಸುವಂಥ ದ್ರವವನ್ನು ತಯಾರು ಮಾಡಬೇಕಾದ್ರೆ 1/2 ಟೀ ಚಮಚೆ ಸಕ್ಕರೆ ಮತ್ತು 1/4 ಟೀ ಚಮಚೆ ಉಪ್ಪು ಈ ರೀತಿ ಈ ಒಂದು ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಅಗತ್ಯ ಇರುವಂಗೆ ದಿವಸಕ್ಕೆ 200 ಬೇರೆ ಅದು ಅತಿಸಾರ ಅಥವಾ ಬೇದಿ ನಿಲ್ಲುವವರೆಗೂ ಆಗಾಗ ಕುಡಿಸ್ಕೊತ ಇರಬೇಕು.
ಇನ್ನು ಬಿಲ್ವಪತ್ರಿ ಅಂದರೆ ಬೆಲ್ಪತ್ರಿ ಅಂತ ಹೇಳ್ತೀವಲ್ಲ, ತಿನ್ನು ಕಾಚು, ದಾಳಿಂಬರದಂಥ ಗಿಡಮೂಲಿಕೆಗಳು ಕರುಳಿನ ಲೋಳಪರಿಯ ಮೇಲ್ಮೈಯೊಳಗೆ ರಕ್ಷಣಾತ್ಮಕ ಪದರನ್ನು ರೂಪಿಸ್ತಾವೆ. ಗಿಡಮೂಲಿಕೆಗಳು ಕರುಳಿನ ತೀವ್ರ ಚಲನೆಯನ್ನು ನಿಯಂತ್ರಿಸ್ತಾವೆ. ಈ ಅನುಭವಿ ಪಶುಪಾಲಕರು ಅಥವಾ ಅನುಭವಿ ನಾಟಿ ವೈದ್ಯರು ಅಂತ ಹೇಳ್ತೀವಿ, ಇದರ ಬಗ್ಗೆ ಭಾಳ ಚೆನ್ನಾಗಿ ಅರ್ಥಿಕೊಂಡಿರ್ತಾರೆ. ಅಂಥವರ ಒಂದು ಮಾರ್ಗದರ್ಶನ ಸಿಕ್ಕರಂತೂ ಭಾಳ ಚಲೋ. ಇನ್ನು ಅಪಚನ ಹೋಗಲಾಡಿಸ್ಬೇಕಾದ್ರೂ ಪಚನ ಆಗಿದ್ದಿಲ್ಲ ಅದಕ್ಕೆ ಹೊಟ್ಟೆ ಅಡಿಸ್ತು ಅಂತಂದರೆ ಶುಂಠಿ, ಇಂಗು, ಸೋಂಪು ಇನ್ನು ಭಾಳಷ್ಟು ಅಡಿಗೆ ಮನೆ ಔಷಧಿನೂ ಅದ, ಅವನ್ನು ಪಾಚಕಗಳನ್ನಾಗಿ ಬಳಸಬೇಕಾಗತ್ತೆ. ಬೇದಿ ಅಥವಾ ಅತಿಸಾರಕ್ಕೆ ವಿಭೂತಿ ಉಂಡೆಗಳ ಪೇಸ್ಟ್ ತಿನ್ನಿಸೋದು ಇತ್ಯಾದಿ ಬಳಕೆಯೊಳಗೆ ಅದ. ಆದರೆ ಇನ್ನೊಂದು ಭಾಳ ಮಂದಿ ಇಷ್ಟೆಲ್ಲ ಎಲ್ಲಿ ಸಿಗ್ಬೇಕ್ರಿ ಅಂತ ಹೇಳ್ತಿರ್ತಾರಲ್ಲ, ಅದಕ್ಕನ ಔಷಧ ಅಂಗಡಿಯೊಳಗೆ ಭಾಳಷ್ಟು ಕಂಪನಿಗಳು ತಯಾರು ಮಾಡಿಟ್ಟಿರ್ತಾವೆ ಸಿದ್ಧ ಔಷಧ ಅಂತ ಹೇಳ್ತೀವಿ, ರೆಡಿಮೇಡ್. ಅದು ಗಿಡಮೂಲಿಕೆಯಿಂದನೂ ತಯಾರು ಮಾಡಿರ್ತಾರೆ. ಅವನ್ನ ನಾವು ಬಳಸಿ ನೋಡಬೇಕು ಒಂದು ದಿವಸ ಅಥವಾ ಎರಡು ದಿನ ಅಷ್ಟು ಮಾಡಿನೂ ಮತ್ತು ಮನೆ ಮದ್ದು ನಾವು ಅಂದರೆ ಔಷಧಿ ಕೊಟ್ಟರೂ ಕೂಡ ಅದು ಮಣಿದೇ ಹೋದರೆ ಅಂದರೆ ಇನ್ನು ನಿಲ್ಲದೆ ಹೋದರೆ ತಡ ಮಾಡಿದ ಪಶು ಇದ್ರ ನೆರವನ್ನು ಪಡಿಲೇಬೇಕು. ಯಾಕಂದರೆ ಮುಂಜಾಗ್ರತೆ ಭಾಳ ಮುಖ್ಯ. ಉತ್ತಮ ನೈರ್ಮಲ್ಯ ಮತ್ತು ಶುಚಿಯಾದಂಥ ಆಹಾರ ಮತ್ತು ನೀರನ್ನು ಕೊಡೋದು ಭಾಳ ಅವಶ್ಯ ಐತಿ. ಈ ಪೋಷಣೆ ವಿಷಯದೊಳಗೂ ಭಾಳ ಗಮನ ಕೊಡಬೇಕಾಗತ್ತೆ. ಆಹಾರದಕ್ಕೆ ತಿನ್ನಿಸೋದೇನು ಇರ್ತೈತಲ್ಲ ಅದು ಪ್ರಾಣಿಗಳ ವಸತಿ ಮತ್ತು ಸುತ್ತಮುತ್ತಲಿನ ಪ್ರದೇಶನ ಸ್ವಚ್ಛವಾಗಿಡೋದು ಮುಂಜಾಗ್ರತೆಯ ಸೂತ್ರ ಅಂತೇಳಿ. ಸ್ವಚ್ಛತೆ ಇರಬೇಕು, ಯಾಕಂದರೆ ಎಲ್ಲಿ ಹೊರಿಸಿರುತ್ತೆ ಅಲ್ಲಿಂದನೇ ಇವೆಲ್ಲ ಈ ಬ್ಯಾಕ್ಟೀರಿಯಾ ಇತ್ಯಾದಿ ಕ್ರಿಮಿಗಳು ಹಬ್ಬುವಂಥ ಸಂದರ್ಭ ಇರ್ತೈತಿ. ಒಟ್ಟಿನೊಳಗೆ ಈಗ ನಾನು ಹೇಳಬೇಕಾದ್ದು ವೈಜ್ಞಾನಿಕ ಉತ್ತಮ ಆಹಾರ ಪದ್ಧತಿ, ನಿರ್ವಹಣೆ ಮತ್ತು ನೈರ್ಮಲ್ಯ ಇವು ಅತಿಸಾರ ಅಥವಾ ಬೇದಿಯ ಸಂಭವನೀಯ ನಿಯಂತ್ರಣ ಮಾಡುವಂಥ ಆಯ್ಕೆಗಳಾಗಿವೆ ಅಂತ ಅಲ್ಲಿ ನಮ್ಮ ಚಂದನಗೌಡರಿಗೆ ಉತ್ತರ ಕೊಡಬೇಕಾಗಿತ್ತು. ಆಯಿತು ಶ್ರೋತೃ ಬಾಂಧವಗಳೇ, ಮತ್ತೆ ನಮ್ಮ ನಿಮ್ಮ ಭೇಟಿ ಮತ್ತೊಂದು ಲೇಖನ ಪ್ರಕಟಗೊಂಡ ನಂತರ ಅಥವಾ ಮಧ್ಯಂತರದಲ್ಲಿ ತಮ್ಮೊಂದಿಗೆ ಚರ್ಚೆ ಮಾಡಬೇಕಾದಾಗ ಪುನಃ ಸಂಪರ್ಕಿಸ್ತೀನಿ. ಅಲ್ಲಿವರೆಗೂ ಈ ಜವಾರಿ ಬಸಣ್ಣ ಅಥವಾ ವಾರದ ಬಸಣ್ಣ ಭಾಗ ಎರಡು ಇದರ ಮೊದಲ ಕಂತನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರಗಳು.